ನೋಡಿ ಭಾಗವತರುಗಳೆಲ್ಲರೂ ಸಹ ಆಲಾಪನೆ ಮಾತ್ರ ತಪ್ಪಿದ್ದೀರಿ, ಚಂಡೆ ಮಂದಿಯವರು ಸಿಗ್ಲಿಲ್ಲ. ಎಲ್ಲ ಪತ್ತೆ ಬೇಡ, ಪರಬ್ರಹ್ಮ ರೂಪದ ಹೇಳ ಆರಾಧನೆ ಆಯ್ತ. ಪರಬ್ರಹ್ಮ ಮುದದಿಂದ ಪರಬ್ರಹ್ಮ ರೂಪ ಆರಾಧನೆ ಕೊನೆಯಲ್ಲಿ ಬರದಿಂದ ಒಂದಿಲ್ಲ. ಉಳಿದ ಕೆರಡಕ್ಕೆ ಬಿಡ್ತೀಗ ಒಂದೇ ಲೆಕ್ಕ ಅಲ್ವಾ? ಆಯ್ತಾ? Oh!
ನಾವು ತಪ್ಪಿದ್ರೆ ಭಾಗವತರುಗಳು ತಪ್ಪಿದ್ರೆ ಬೇಗ ಗೊತ್ತಾಗುತ್ತೆ. ಇದರಲ್ಲಿ ಗೊತ್ತಾಯ್ತಾ, ಆಲಾಪನೆಯನ್ನು ಎಲ್ಲಿ ನಿಲ್ಲಿಸಬೇಕು ಅಲ್ಲಿ. ಕರೆಕ್ಟ್, ನಾನು ನಾಲ್ಕು ತಾಳ ಹೇಳಿದ್ದೇನೆ, ನಾಲ್ಕೇ ತಾಳ ಹೌದಾ ಆಲಾಪನೆ. ನೀವೆಲ್ಲ ತಂದು ನಿಲ್ಲಿಸಿದ್ದು ರೂಪಕದ ಕೊನೆಗೆ ನಿಲ್ಲಿಸ್ತೀವಿ. ಚಂಡೆ ಮತ್ತೆ ಅವರಿಗೆ ಅವರಿಗೆ ರೂಪಕದ ಕೊನೆ ಬಿಡಿದಿಗೆ ತೆಗೆಯುವ ಜಾಗ. ಆ ಜಾಗ ತಪ್ಪಿದ್ರೆ ಎಲ್ಲ ತಪ್ಪು. ಈಗ ಸರಿಯಾಗಿಲ್ವಾ, ಅವರೇ ಬಿಡ್ತದಲ್ವಾ. ಭಾಗವತಿಗೆ ಮಾಡಿಕೊಂಡು ಗಮನಿಸಿಕೊಳ್ಳಿ ಆಯ್ತಾ. ಆಲಾಪನೆಯನ್ನು ಏಕತಾಳದ ಕೊನೆಯ ಪೆಟ್ಟಿಗೆ ನಿಲ್ಲಬೇಕು. ಇಲ್ಲ, ನೀವು ಆಲಾಪನೆಯನ್ನು ಮುಂದೆ ಕೊಳ್ಳೋದ್ರಿಂದ ಆದರೆ ಚಂಡೆ ಮತ್ತೆಳೆಯವರು ಒಂದು ತಾಳ ಮುಂದೆ ಕೊಂದು ಬೆಳೆದರೆ ಜಾಗನೇ ಕೆಳಗಿರಬೇಕು, ಮತ್ತೆ ಎತ್ತಬೇಕು. ಮುಂದೆ ಕೊಂಡೋದ್ರೆ ಭಾಗವತರುಗಳು ಚಂಡೆ ಮತ್ತೆ ಅಷ್ಟೇ, ಭಾಗವತರುಗಳು ರೂಪದ ಕೊನೆಗೆ ತಂದ್ರೆ ಕೊನೆ ಒಂದು ತಾಳ ಮುಂದೆ ಕೊಂಡಂಗೆ ಬಿಡ್ತೀವಿ ಬಿಡಬೇಕು. ಅದನ್ನು ಎಚ್ಚರಿಕೆಯಲ್ಲಿ ಇರಬೇಕು. ಭಾಗವತರುಗಳು ಮುಖ್ಯ. ಇದಕ್ಕೆ ನಾನು ಪ್ರಥಮ ಕ್ಲಾಸಿಂದ ಹೇಳ್ತಾ ಇದ್ದೇನೆ, ನೀವು ತಪ್ಪಿದ್ರೆ ಎಲ್ಲರೂ ತಪ್ಪುತ್ತಾರೆ. ಹೆಸರು ಬರೆದು ನಿಮಗೆ ಕೆಟ್ಟ ಹೆಸರು ಅಂತ. ನೀವು ಜಾಗ್ರತೆಯಲ್ಲಿದ್ದರೆ ನಿಮ್ಗೆ ಕಷ್ಟ ಮರ್ಯಾದೆ ಜಾಸ್ತಿ ಇರ್ತದೆ. ಗೊತ್ತಾಯ್ತಲ್ಲ, ಇದರಲ್ಲಿ ಎಲ್ಲರೂ ಅರವರಿಂದ ಎಲ್ಲರೂ ತಪ್ಪಿದ್ದೀರಿ. ಭಾಗವತ ತಪ್ಪಿದ್ದಾರೆ, ಚಂಡ ಮಂತ್ರಿಗಳು ತಪ್ಪಿದ್ದಾರೆ, ಮತ್ತೆಲ್ಲರೂ ಎಂದು ತಪ್ಪಿದ್ದಾರೆ ಅಲ್ವಾ. ನೀವು ಸೇರಲಿಲ್ಲಲ್ಲ, ಸೇರಿದ್ದೀರಿ. ನಾನು ಅವರನ್ನು ಗಮನಿಸಿದ್ದಿಲ್ಲ, ನಾನು ಗಮನಿಸಿದ್ದೆ ಆಗ ನೋಡಿದ್ದೇನೆ, ನಾನು ಈಗ ಗಮನಿಸಲಿಲ್ಲ. ನಾನು ಇವರು ತಪ್ಪದಲ್ಲೇ ನನ್ನ ತಲೆಯೆಲ್ಲ ಹಾಳಾಗಿದೆ. ಓಟ ಕಡಿಮೆ ಮಾಡಬೇಕು, ಓಟ ಜಾಸ್ತಿ ಉಂಟು. ಓಟ ಕಡಿಮೆ ಮಾಡಿ ಮುಂದೆ ಹೋದ್ರೆ ಮುಂದೆ ಹೋಗ್ತಾ ಇರ್ತದೆ.